ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಡಿಕೆ ಕೃಷಿಯಲ್ಲಿ ಮಲ್ಚಿಂಗ್ ಅಂತ ಹೇಳಿದರೆ ಏನು ಮಲ್ಚಿಂಗ್ ಯಾಕೆ ಬೇಕು ಮಲ್ಚಿಂಗಿನಿಂದ ಆಗುವ ಲಾಭಗಳೇನು ಇಂತಹದ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಭೂಮಿಗೆ ಒಂದು ರೀತಿಯ ಮುಚ್ಚಿಗೆಯಾಗಿ ಮಾಡುವುದು ಅಂದರೆ ಯಾವುದೇ ಕಾರಣಕ್ಕೂ ಮಣ್ಣು ಕಾಣದ ಹಾಗೆ ಇಲ್ಲಿ ಮುಖ್ಯವಾಗಿರುವುದು ಏನಂತ ಹೇಳಿದರೆ ಮಣ್ಣು ಕಾಣದ ಹಾಗೆ ನಾವು ಮುಚ್ಚಿಗೆಯನ್ನು ಮಾಡೋದಕ್ಕೆ ಮಲ್ಚಿಂಗ್ ಅಂತ ಹೇಳ್ತೇವೆ ಹಾಗಾಗಿ ಮಲ್ಚಿಂಗ್ ಮತ್ತು ಮುಚ್ಚಿಗೆ ಅಂತ ಹೇಳಿದರೆ ಒಂದೇ ಇನ್ನು ನಾವು ಈ ಮಲ್ಚಿಂಗ್ನಲ್ಲಿ ಎಷ್ಟು ವಿಧ ಅಂತ ನೋಡೋದಾದರೆ ಒಂದು ಎರಡರಿಂದ ಮೂರು ವಿಧ ಇದೆ ಸ್ನೇಹಿತರೆ ಒಂದನೇದಾಗಿ ಹಸಿರು ಮಲ್ಚಿಂಗ್ ಅಂತ ಹೇಳ್ತೇವೆ ಅಂದರೆ ನೋಡಿ ಹೀಗೆ ಕಳೆಗಳನ್ನು ಮತ್ತು ಬೇರೆ ಬೇರೆ ಗಿಡಗಳನ್ನು ಬೆಳೆಸಿ ನಮ್ಮ ಭೂಮಿಯನ್ನು ಕಾಣದ ಹಾಗೆ ಮಾಡೋದಕ್ಕೆ ಹಸಿರು ಮಲ್ಚಿಂಗ್ ಅಂತ ಹೇಳ್ತೇವೆ ಇನ್ನೊಂದು ಒಣ ಮಲ್ಚಿಂಗ್ ಅಂದರೆ ನಮ್ಮ ಕೃಷಿ ತ್ಯಾಜ್ಯಗಳನ್ನೆಲ್ಲ ಅಡಿಕೆ ಸಿಪ್ಪೆ ಇರಬಹುದು ಸೋಗ ಇರಬಹುದು ಒಣ ತರೆಗೆಲೆ ಇಂತಹ ವಸ್ತುಗಳನ್ನೆಲ್ಲ ಭೂಮಿಗೆ ಹಾಕಿ ನೋಡಿ ಈ ರೀತಿ ಒಣ ವಸ್ತುಗಳನ್ನೆಲ್ಲ ಹಾಕಿ ನೋಡಿ ಈ ರೀತಿ ಹಾಕಿದ್ದೆ ನೋಡಿ ಅಡಿಕೆ ಸೋಗೆ ಅದೆಲ್ಲ ಈ ರೀತಿ ಮಾಡಿ ಭೂಮಿಯನ್ನು ಕವರ್ ಮಾಡೋದಕ್ಕೆ ಮುಚ್ಚಿಗೆ ಮಾಡೋದಕ್ಕೆ ಅದು ಒಣ ಮ ಮಲ್ಚಿಂಗ್ ಅಂತ ಹೇಳ್ತೇವೆ ನೋಡಿ ಸ್ನೇಹಿತರೆ ಇದು ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಇದು ತರಕಾರಿಗೆ ಅತಿ ಹೆಚ್ಚು ಉಪಯೋಗಿಸ್ತಾರೆ ಯಾವ ರೀತಿಯ ಮಲ್ಚಿಂಗ್ ಮಾಡಿದ್ರೂ ಕೂಡ ಅದರ ಲಾಭಗಳು ಕೂಡ ಒಂದೇ ರೀತಿಯಾಗಿರ್ತದೆ ಯಾಕಂತ ಹೇಳಿದರೆ ಈ ಮಲ್ಚಿಂಗ್ ಅಂತ ಮಾಡೋದು ಯಾಕೆ ಅಂತ ಮುಂದೆ ನಾವು ನೋಡೋಣ ಈ ಹಸಿರು ಮಲ್ಚಿಂಗ್ನಲ್ಲಿ ತುಂಬ ವಿಧಾನ ಇದೆ ಒಂದು ಅದೃಷ್ಟಕ್ಕೆ ಬರುವ ಕಳೆಗಳನ್ನು ಬೆಳೆಸಿ ಮಾಡುವಂಥ ಒಂದು ಮಲ್ಚಿಂಗ್ ಇದು ನೋಡಿ ಈ ವಿಭಾಗದಲ್ಲಿ ನಾನು ಎಲ್ಲ ರೀತಿಯ ಕಳೆಗಳನ್ನೇ ಉಳಿಸಿಕೊಂಡು ಅದನ್ನೇ ಒಂದು ರೀತಿಯ ನಿರ್ವಹಣೆ ಮಾಡಿಕೊಂಡು ಒಂದು ರೀತಿ ನೋಡಿ ಇಲ್ಲಿ ಒಂದು ರೀತಿಯ ಗಿಡದ ಪಕ್ಕ ಇನ್ನೊಂದು ರೀತಿಯ ಗಿಡ ಇಲ್ಲ ಇಲ್ಲಿ ಕೆಸುವಿನಿಂದ ಹಿಡಿದು ಎಷ್ಟು ವಿಧದ ಕಳೆಗಳಿದೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಹತ್ತು ಇಪ್ಪತ್ತೈದು ಬಗೆಯ ಕಳೆಗಳಿರ್ಬೋದು ಹೆಚ್ಚು ಕಡಿಮೆ ನೋಡಿ ಇದು ಭೂಮಿಗೆ ಒಂದು ರಕ್ಷಣಾ ಕವಚವಾಗಿರ್ತದೆ ಇನ್ನೊಂದು ಸ್ನೇಹಿತರೆ ಈ ದ್ವಿದಳ ಧಾನ್ಯಗಳ ಜಾತಿಗೆ ಸೇರಿದಂಥ ಬಳ್ಳಿಗಳು ಸಿಗ್ತದೆ ಅಂದರೆ ಅಲಸಂಡೆ ವರ್ಗಕ್ಕೆ ಸೇರಿದ್ದು ಅದರಲ್ಲಿ ವೆಲ್ವೆಟ್ ಬೀನ್ಸ್ ಅತ್ಯಂತ ಪ್ರಚಲಿತದಲ್ಲಿದೆ ಅದು ಕೂಡ ನನ್ನೊಂದು ವಿಭಾಗದಲ್ಲಿದೆ ಅದನ್ನು ನೋಡಿ ಸ್ನೇಹಿತರೆ ಈ ಭಾಗದಲ್ಲಿ ನನ್ನ ಹಳದಿ ಹೂವಿನ ಗಿಡದ ಒಂದು ರಕ್ಷಣಾ ಕವಚ ಇದೆ ಇಲ್ಲಿ ಕಾಣಬಹುದು ನಿಮಗೆ ಇದು ಕೂಡ ಒಂದು ಒಳ್ಳೆಯ ಮಲ್ಚಿಂಗ್ ಹಸಿರು ಮಲ್ಚಿಂಗಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅದು ಎಲ್ಲ ಕಡೆಯೂ ಅದೇ ಇರುವುದಂತ ಇಲ್ಲ ನೋಡಿ ಇಲ್ಲಿ ಚೇಂಜ್ ಆಗಿದೆ ಇದು ಸಹಜವಾಗಿ ಅದರಷ್ಟಕ್ಕೆ ನಾವು ಕಳೆಯನ್ನು ನಿರ್ವಹಣೆ ಮಾಡಿ ಅಂದರೆ ಕಳೆಗಳು ವಿಪರೀತ ಬರುವಾಗ ಅದನ್ನು ಬ್ರಷ್ ಕಟ್ಟರಿಂದ ಅಲ್ಲಲ್ಲೇ ಬಿಟ್ಟು ನಾವು ನಿರ್ವಹಣೆ ಮಾಡ್ತಾ ಬಂದರೆ ವಿವಿಧ ರೀತಿಯ ಕಳೆಗಳು ನಮ್ಮ ಭೂಮಿಯಲ್ಲಿ ಸೃಷ್ಟಿಯಾಗ್ತದೆ ಇದಕ್ಕೆ ಖರ್ಚು ವೆಚ್ಚ ಏನಿಲ್ಲ ವೆಲ್ವೆಟ್ ಬೀನ್ಸ್ ಅಂತ ಹೇಳ್ತೇವೆ ಇದು ಒಂದು ರೀತಿಯ ಕಳೆ ಆದರೆ ಇದರಿಂದ ತುಂಬ ಲಾಭ ಇದೆ ಕೃಷಿಗೆ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕಿದು ಬೇಸಿಗೆಗಾಲದಲ್ಲಿ ಕೂಡ ಸಾಯುವುದಿಲ್ಲ ಯಾವುದೇ ಕಾರಣಕ್ಕೂ ಅಷ್ಟೇ ಅಲ್ಲದೆ ಹೆಚ್ಚು ದಪ್ಪವಾಗಿ ಒತ್ತೊತ್ತಾಗಿ ಬೆಳೆಯುತ್ತದೆ ಅದರಲ್ಲದೆ ಇದರಿಂದ ನಮಗೆ ಸಾರಜನಕ ಕೂಡ ಅತಿ ಹೆಚ್ಚು ಮಣ್ಣಿಗೆ ಸಿಗ್ತದೆ ಈ ಕಳೆಯಿಂದಾಗಿ ನಮ್ಮ ತೋಟಕ್ಕೆ ಎಷ್ಟು ಲಾಭ ಅಂತ ಹೇಳಿದರೆ ಗೊಬ್ಬರ ಹಾಕಬೇಕಾಗಿಲ್ಲ ಈ ಕಳೆ ಇದ್ದರೆ ಯಾವ ರೀತಿಯ ಕಳೆ ಇದ್ದರೂ ನಾವು ಹಸಿರು ಕಳೆ ಇದ್ದರೆ ನಮಗೆ ಗೊಬ್ಬರದ ಅವಶ್ಯಕತೆ ತುಂಬ ಕಮ್ಮಿ ಇರ್ತದೆ ಆದರೆ ಈ ವೆಲ್ವೆಟ್ ಬೆನ್ಸ್ ಇದ್ದರೆ ನಮಗೆ ಗೊಬ್ಬರ ಹಾಕುವ ಪ್ರಮಾಣ ತೀರಾ ಅತ್ಯಲ್ಪ ಹಾಗಾಗಿ ಇದು ಕೂಡ ಹಸಿರು ಮುಚ್ಚಿಗೆಯಲ್ಲಿ ಒಂದು ಮಹತ್ತರ ಪಾತ್ರವನ್ನು ವಹಿಸುವಂತಹ ಒಂದು ಕಳೆ ಅಂತ ಹೇಳ್ಬೋದು ಇನ್ನು ಸ್ನೇಹಿತರೆ ನಾವು ಕಳೆಯನ್ನು ಹೀಗೆ ಹಸಿರು ಮಲ್ಚಿಂಗನ್ನು ಅಥವಾ ಒಣ ಮಲ್ಚಿಂಗನ್ನು ಮಾಡಿದರೆ ಏನು ಲಾಭ ನೋಡುವ ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗೆ ಸೂರ್ಯನ ಬೀಸಲು ನೇರವಾಗಿ ಅಂತ ಒಂದು ಲೆಕ್ಕ ವೈಜ್ಞಾನಿಕವಾದ ಒಂದು ವಿಷಯ ಯಾಕೆ ಅಂತ ಹೇಳಿದರೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ ಜೈವಿಕ ಮತ್ತು ಜೀವಾಣುಗಳು ಅಥವಾ ಜೀವಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ ಅಂತಹ ಭೂಮಿ ಮಾತ್ರ ಅದಕ್ಕೆ ಜೀವಂತ ಭೂಮಿ ಅಂತ ಹೇಳ್ತಾರೆ ಇಲ್ಲ ಅದು ಬರಡು ಮಣ್ಣಿನಲ್ಲಿರುವಂಥ ಬರಡು ಮಣ್ಣಾಗಿರ್ತದೆ ಅದರಲ್ಲಿ ಯಾವುದೇ ಜೀವಿಗಳಿರುವುದಿಲ್ಲ ಯಾಕೆ ಜೀವಿಗಳು ಹೇಳಿದರೆ ನಾವು ಹಾಕುವ ಕೃಷಿಗೆ ಹಾಕುವ ಗೊಬ್ಬರ ಅದು ಯಾವುದೇ ಇರಲಿ ಹಟ್ಟಿ ಗೊಬ್ಬರ ಇರಲಿ ಕೋಳಿ ಗೊಬ್ಬರ ಇರ್ಬೋದು ಹಿಂಡಿರ್ಬೋದು ಇಂತಹುದನ್ನೆಲ್ಲ ತಿಂದು ಜೀರ್ಣಿಸಿ ಅದನ್ನು ಗಿಡಗಳಿಗೆ ಬೇಕಾಗುವಂತಹ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಲಘು ಪೋಷಕಾಂಶಗಳು ತುಂಬ ಇದೆ ಈ ರೀತಿಯದ್ದು ಇದನ್ನೆಲ್ಲ ಗಿಡಗಳಿಗೆ ಕೊಡ್ತದೆ ನಾವು ಎಷ್ಟೇ ಗೊಬ್ಬರ ಹಾಕಲಿ ಅದರಲ್ಲಿ ಸ್ವಲ್ಪ ಪ್ರಮಾಣದನ್ನು ಮಾತ್ರ ಅಡಿಕೆ ಗಿಡಗಳು ಹೀರಿಕೊಳ್ತದೆ ಬಾಕಿ ತ್ಯಾಜ್ಯಗಳನ್ನೆಲ್ಲ ಈ ಜೀವಿಗಳು ಮತ್ತು ಜೀವಾಣುಗಳು ತಿಂದು ಜೀರ್ಣಿಸಿ ಅದನ್ನು ಗೊಬ್ಬರ ಮಾಡಿಕೊಡಲೇಬೇಕು ಹಾಗಾಗಿ ನಮ್ಮ ಮಣ್ಣಿನಲ್ಲಿ ಜೀವಿಗಳು ಬೇಕೇ ಬೇಕು ಸ್ನೇಹಿತರೆ ನೋಡಿ ಇಲ್ಲಿ ನಿಮಗೆ ಒಂದು ಸಣ್ಣ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ ಈ ಜಾಗವನ್ನು ನೋಡಿ ಇದು ನನ್ನ ಅಡಿಕೆ ಮರದ ಬುಡ ನೋಡಿ ಅಡಿಕೆ ಹೇಗಿದೆ ಅಂತ ನೋಡಿ ಮೊದಲು ಈ ಮರದಲ್ಲಿ ಇಲ್ಲಿ ಈ ನಾಲ್ಕು ಅಡಿಕೆ ಮರದ ಬುಡವನ್ನು ನಾನು ಅಡಿಕೆ ಮರದ ಬುಡವನ್ನು ತೋರಿಸುವುದಿಲ್ಲ ಯಾವುದೇ ಕಾರಣಕ್ಕೆ ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಗೊಬ್ಬರ ಬೇಕಾದ ಅನಿವಾರ್ಯತೆಯಿಲ್ಲ ನಮ್ಮ ಅಡಿಕೆ ಮರದ ಬೇರುಗಳಲ್ಲಿ ಹುಟ್ಟಿ ಈ ಜಾಗಕ್ಕೆ ಬೆಳೆದುಕೊಂಡು ಬಂದಿರ್ತದೆ ಈ ಜಾಗದಲ್ಲಿ ಯಥೇಚ್ಛವಾಗಿ ಗೊಬ್ಬರ ಬೇಕು ಸ್ನೇಹಿತರೆ ಆದರೆ ನಾವು ಹಾಕಿದ ಗೊಬ್ಬರ ಇಲ್ಲಿಲ್ಲ ನಾವು ಯಾವುದೇ ಗೊಬ್ಬರನ ಹಾಕೋದಿಲ್ಲ ಈ ಮಲ್ಚಿಂಗಿನಿಂದಾಗಿ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಗೊಬ್ಬರ ಸೃಷ್ಟಿಯಾಗ್ತದೆ ನೋಡಿ ಈ ಜಾಗವನ್ನೊಮ್ಮೆ ನೋಡಿ ಹೇಗಿದೆ ಅಂತ ನಿಮಗೆ ಕಾಣಬಹುದು ನೇರವಾಗಿ ಎಷ್ಟು ದಪ್ಪದಲ್ಲಿದೆ ಏನು ಕತೆ ಅಂತ ನೋಡಿ ಅಡಿಕೆ ಮರದ ಬೇರುಗಳು ನೋಡಿ ಗೊಬ್ಬರ ಹೀರಿಕೊಳ್ಳುವ ಬೇರುಗಳು ಇದು ಇಲ್ಲಿ ಇದರ ಅಡಿಯಲ್ಲಿ ಅಂತ ಹೇಳ್ತಾರೆ ನೋಡಿ ಅಡಿಕೆ ಮರದ ಇದು ದೊಡ್ಡ ಬೇರುಗಳು ಗೊಬ್ಬರ ಹೀರುವ ಬೇರು ನೋಡಿ ಎಷ್ಟಿದೆ ಅಂತ ಹೇಳಿ ಅಡಿಕೆ ಮರದ ಬುಡ ಎಲ್ಲಿದೆ ಇಲ್ಲಿದೆ ಇಲ್ಲಿಂದ ಅಂದಾಜು ಮೂರರಿಂದ ನಾಲ್ಕು ಅಂತರದಲ್ಲಿ ಇರುವುದು ಈ ಜಾಗ ನಾನು ತೋರಿಸುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿಯ ಮಣ್ಣನ್ನೊಮ್ಮೆ ನೋಡಿ ನೀವು ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ನನ್ನ ಬೆರಳು ಸಂಪೂರ್ಣವಾಗಿ ಬೆಳಗ್ಗೆ ಹೋಗ್ತಾ ಉಂಟು ನೋಡಿ ನಾನು ಕೇವಲ ಒಂದು ಬೆರಳಿನಿಂದ ಮಣ್ಣನ್ನು ಎಬ್ಬಿಸಿ ತೋರಿಸ್ತಾ ಇದ್ದೇನೆ ಇದು ನೋಡಿ ಬಂತು ನೋಡಿ ನೇರವಾಗಿ ಒಂದೇ ಒಂದು ಜಾಗದಲ್ಲಿ ಒಂದು ಎರೆಹುಳು ಸಿಕ್ಕಿದೆ ಅಂತ ಹೇಳಿದರೆ ಇನ್ನು ನನ್ನ ಇಡೀ ಭೂಮಿಯಲ್ಲಿ ಎಷ್ಟಿರಬಹುದು ನೋಡಿ ನಾನೇನು ಎಡಿಟಿಂಗ್ ಮಾಡಿ ಏನಲ್ಲ ತೋರಿಸಿದ್ದು ಒಂದೇ ಜಾಗದಲ್ಲಿ ಬೆರಳನ್ನು ಹಾಕಿ ನೋಡುವಾಗ ಅಲ್ಲಿ ಒಂದು ಎರಹೊಳ ಬಂತು ನೋಡಿ ಹಾಗಾದರೆ ಇಡೀ ಭೂಮಿಯಲ್ಲಿ ನನ್ನ ಅಡಿಕೆ ತೋಟದಲ್ಲಿ ಎಷ್ಟು ಇರ ಏರಹೊಳ ಇರ್ಬೋದು ಅಂತ ನೀವು ಆಲೋಚನೆ ಮಾಡಿ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಮಲ್ಚಿಂಗ್ ಮುಚ್ಚಿಗೆ ಆದರೆ ಎಲ್ಲ ಕೃಷಿಕರು ಮಾಡೋದೇನು ಯಾವಾಗ ನೋಡಿದರೂ ಕಳೆಯನ್ನು ತೆಗೀತಾ ಇರೋದು ಈ ಕಳೆಯನ್ನು ತೆಗೀತಾ ಇದ್ದರೆ ಏನಾಗ್ತದೆ ಅಂತ ಹೇಳಿದರೆ ನಾನು ನನ್ನ ತೋಟದಲ್ಲಿ ಒಂದು ಜಾಗವನ್ನು ತೋರಿಸ್ತೇನೆ ಎಲ್ಲಿ ಅಂತ ಹೇಳಿದರೆ ನಾವು ನಡೆದಾಡುವ ದಾರಿ ಈ ನಡೆದಾಡುವ ದಾರಿಯಲ್ಲಿ ನಾವು ನಡೆದು 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 ಅಲ್ಲಿ ಕಳೆಗಳೆಲ್ಲ ಬಂದಿರುವುದಿಲ್ಲ ನೋಡಿ ಈ ಜಾಗವನ್ನು ಒಮ್ಮೆ ನೋಡಿ ನಾನು ಬೇರೆ ತೋಟವನ್ನು ಕಳೆ ತೆಗೆದ ತೋಟವನ್ನು ತೋರಿಸುವುದಿಲ್ಲ ನಾನು ಒಂದೇ ಇಲ್ಲಿಯೇ ನಾನು ತೋರಿಸ್ತೇನೆ ಇದು ನಾನು ಯಾವಾಗಲೂ ನಡೆದುಕೊಂಡು ಹೋಗೋ ದಾರಿ ನೋಡಿ ಇಲ್ಲಿ ಕಳೆ ಬರುವುದಿಲ್ಲ ದಾರಿಯಲ್ಲಿ ಕಳೆ ಬಂದಿಲ್ಲ ನೋಡಿ ಬರ್ತದೆ ಆದರೆ ಅತಿ ಕಡಿಮೆ ಇರುತ್ತೆ ನಾವು ನಡೆದು ನೋಡ್ತೀವಿ ಇಲ್ಲಿ ಒಂದು ಮಣ್ಣಿನ ರಚನೆ ನೋಡಿ ಹೇಗಿದೆ ಅಂತ ಬರಡಾಗಿದೆ ಯಾಕೆ ಹೀಗಾಯಿತು ಯಾಕಂತ ಹೇಳಿದರೆ ನಾವು ನಡೆದು ನೋಡ್ದು ಕಳೆ ಇಲ್ಲದ ಕಾರಣ ಇಲ್ಲಿ ಆಗಲಿಕ್ಕೆ ಮೈ ಮುಖ್ಯ ಕಾರಣ ಕಳೆ ಇಲ್ಲದ್ದು ಮಲ್ಚಿಂಗ್ ಇಲ್ಲದ್ದು ಹಾಗಾಗಿ ನೋಡಿ ಇಲ್ಲಿಂದ ಕೇವಲ ಇಲ್ಲಿ ನೋಡಿ ಸ್ವಲ್ಪ ಅಂತರದಲ್ಲಿ ನೋಡಿ ಹೇಗಿದೆ ಅಂತ ನೋಡಿ ಕಾಣ್ಬೋದು ನೋಡಿ ಇಲ್ಲಿ ಒಂದು ಹುಳ ಇದೆನೋ ಯಾವುದೋ ರೀತಿಯ ವಿಚಿತ್ರ ಹುಳ ಇದೆ ನೋಡಿ ಇದೆಲ್ಲ ಈ ಹುಳ ಯಾಕೆ ಬಂದದ್ದು ಇಲ್ಲಿರುವ ತ್ಯಾಜ್ಯವನ್ನು ತಿನ್ನಲಿಕ್ಕೆ ನಾವು ಎರೆಹುಳ ಅಂತ ಒಂದು ಹೆಸರು ಹೇಳಿದ್ರು ಸಾವಿರಾರು ಕೋಟಿ ಕೋಟಿ ಜೀವಿಗಳು ಈ ಮಣ್ಣಿನಲ್ಲಿದೆ ಅದು ಈ ಗೊಬ್ಬರವನ್ನು ಮಾಡ್ತದೆ ನಮಗೆ ನಾವು ಹಣ ಕೊಟ್ಟು ತರುವ ಅಗತ್ಯನೂ ನಾವು ತರುವುದು ಕೂಡ ಕಳಪೆ ನಿಮಗೆ ಗೊತ್ತಿರಲಿ ನಾವು ಕೋಳಿ ಗೊಬ್ಬರ ತಂದ್ರೂ ಅದರಲ್ಲಿ ತೊಂಬತ್ತು ಶೇಕಡದಷ್ಟು ಭತ್ತದ ಹುಟ್ಟು ಇಲ್ಲಾಂದರೆ ಮರದ ಹುಡಿ ಇರೋದು ಮತ್ತು ಆಡಿನ ಹಿಕ್ಕೆ ಹಿಕ್ಕಿ ತಂದರೂ ಅದಕ್ಕೆ ಕಲ್ಲು ಮಣ್ಣೆಲ್ಲ ಮಿಶ್ರಣ ಮಾಡಿ ನಮಗೆ ಕೊಡೋದು ಎಲ್ಲ ಕಳಪೆನೇ ಆದರೆ ಇಲ್ಲಿರುವಂಥದ್ದು ಶುದ್ಧ ಒರ್ಜಿನಲ್ ಅಂತ ಹೇಳಿದರೆ ಒರ್ಜಿನಲ್ ಸ್ನೇಹಿತರೆ ಹಾಗಾಗಿ ಈ ಮಲ್ಚಿಂಗ್ನಿಂದ ಒಂದು ದೊಡ್ಡ ಲಾಭವನ್ನು ಹೇಳಿದ್ದೇನೆ ಇನ್ನು ಎರಡನೇ ಲಾಭ ಉಂಟು ಮಲ್ಚಿಂಗಿನಿಂದ ಏನಂತ ಹೇಳಿದರೆ ನೀರು ಕಡಿಮೆ ಸಾಕಾಗ್ತದೆ ಬೇಸಿಗೆ ಕಾಲದಲ್ಲಿ ಯಾಕೆ ಕಡಿಮೆ ಸಾಕಾಗ್ತದೆ ಅಂತ ಹೇಳಿದರೆ ನಾವು ಹಾಕಿದ ನೀರು ಭೂಮಿಗೆ ಬಿದ್ದಾಗ ಸ್ಪ್ರಿಂಕ್ಲರ್ ಇರಲಿ ಯಾವುದೇ ರೀತಿ ಇರಲಿ ನೀರು ಭೂಮಿಗೆ ಬಿದ್ದಾಗ ಆವಿಯಾಗುವ ಪ್ರಮಾಣವನ್ನು ಇದು ತಡೀತದೆ ಮತ್ತು ಇನ್ನೊಂದು ಕಾರಣ ಉಂಟು ನೀರು ಕಮ್ಮಿ ಹಾಕಿ ಹೇಳಿದರೆ ಸೂರ್ಯನ ಬಿಸಿಲು ಭೂಮಿಗೆ ಬೀಳದ ಕಾರಣ ಭೂಮಿ ಬಿಸಿಯಾಗುವುದು ತಪ್ಪುತ್ತದೆ ನಮ್ಮ ಭೂಮಿ ಬಿಸಿಯಾಗುವುದಿಲ್ಲ ಯಾವುದೇ ಕಾರಣಕ್ಕೂ ಯಾಕೆಂದರೆ ಹೇಳಿದರೆ ಇಷ್ಟು ನಾವು ಮಲ್ಚಿಂಗ್ ಮಾಡಿರುವಾಗ ಇದಕ್ಕೆ ಅಡಿಕೆ ಭೂಮಿ ಬಿಸಿಲೇ ಬೀಳದಿದ್ದರೆ ಬಿಸಿಯಾಗುವುದು ಹೇಗೆ ಹೇಳಿ ಹಾಗಾಗಿ ನೀರಿನ ಪ್ರಮಾಣ ಕೂಡ ಆವಿಯಾಗುವುದು ಕಮ್ಮಿ ಮತ್ತು ನಾವು ಹಾಕುವ ಪ್ರಮಾಣ ಕೂಡ ಕಮ್ಮಿ ಸಾಕಾಗ್ತದೆ ಇಷ್ಟು ಲಾಭ ಇದೆ ಕೊನೆಯದಾಗಿ ಹೇಳುವುದ ಹೇಳಿದರೆ ಕೆಲವರು ಹೇಳ್ತಾರೆ ಅಡಿಗೆ ಹೆಕ್ಕುವುದು ಹೇಗೆ ಅಂತ ಇದಕ್ಕೆ ನಾನು ಉತ್ತರ ಹೇಳಲೇಬೇಕಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಒಂದು ಕೃಷಿಯಲ್ಲಿ ನಮಗೆ ಬೇಕಾದ ಮುಖ್ಯವಾಗಿ ಫಸಲು ಫಸಲು ಬಂದ ನಂತರ ಅದನ್ನು ತೆಗೆದು ಹಿಕ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತಿಲ್ಲದಿದ್ದರೆ ಅವನು ಕೃಷಿ ಮಾಡಲಿಕ್ಕೆ ಒಂದು ಯೋಗ್ಯ ವ್ಯಕ್ತಿ ಅಲ್ಲ ಅಂತ ಹೇಳ್ಬೋದು ಅಂತ ಹೇಳಿದರೆ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗೋದೇ ಇಲ್ಲ ಯಾಕಂತ ಹೇಳಿದರೆ ನಮಗೆ ಕೃಷಿಯಲ್ಲಿ ಈ ರೀತಿಯ ಫಸಲು ನೋಡಿ ಈ ರೀತಿಯ ಫಸಲು ಬರುವುದು ಮುಖ್ಯ ನೋಡಿ ಎಷ್ಟು ಅಡಿಕೆ ಇದೆ ನೋಡಿ ಈ ರೀತಿಯ ಫ ಫಸಲು ಬರುವುದು ಮುಖ್ಯ ಹಾಗಾಗಿ ಎಲ್ಲ ಗಿಡದಲ್ಲಿ ಇದೇ ರೀತಿ ಇದೆ ಅಂತಲ್ಲ ನಾನು ತೋರಿಸಿದ್ದು ಇಲ್ಲಿ ನಾನು ನಿಂತಿರುವ ಜಾಗದಲ್ಲಿ ಹಾಗೆ ಇತ್ತು ಹಾಗಾಗಿ ನನ್ನ ಎಲ್ಲ ಅಡಿಕೆ ಗಿಡದಲ್ಲೂ ಅಷ್ಟೇ ಫಸಲು ಇರ್ತದಲ್ಲ ನಮಗೆ ಎವರೇಜ್ ಆಗಿ ಒಂದು ರೀತಿಯಷ್ಟು ಪ ಅಡಿಕೆಗೆ ಬಂದೇ ಬರ್ತದೆ ನೋಡಿ ಇಲ್ಲಿ ಸಣ್ಣ ಗಿಡದಲ್ಲಿ ಕೂಡ ಇದೆ ನಾವು ಅಡಿಕೆ ಮರವನ್ನು ತೋರಿಸಿ ಕೃಷಿ ಮಾಡುವುದಲ್ಲ ಅಡಿಕೆ ಮರವನ್ನು ನೋಡಲೇಬಾರ್ದು ಅದು ಹೇಗಿದೆ ಫಸಲು ಅಂತ ನಮ್ಮ ಭೂಮಿಯನ್ನು ನಾವು ನೋಡಬೇಕು ನಮ್ಮ ಭೂಮಿ ಸರಿದ್ರೆ ಅದು ಮೇಲೆ ಕೂಡ ನಮಗೆ ಜೀವನಕ್ಕೆ ಬೇಕಾಗುವಷ್ಟು ಅದು ಸರಿ ಇರ್ತದೆ ಅಷ್ಟೇ ಸ್ನೇಹಿತರೆ ಮುಂದಿನ ವೇಳೆ ನಿಮಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು